ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಸೂಪರ್ ಅಣ್ಣ, ಸೂಪರ್ ಅಣ್ಣ, ನಿಜವಾಗಿ ಚೆನ್ನಾಗಿದೆ. ಇದೊಂದು ಹೇಳಿ, ಅದು ಅದು ಇದು ಫಸ್ಟ್ ಒಂದು ಸಾಂಗ್ ಹೇಳಿದ್ರಲ್ಲ, ಅದು ಟೈಟಾನಿಕ್ ಇರೋಣ, ಅದು ಸೂಪರ್ ನೋಡಿ. ಇಲ್ಲ ಇಲ್ಲ, ನಮಗೆ ಲಿರಿಕ್ಸ್ ಅವೆಲ್ಲ ಗೊತ್ತಿಲ್ಲ, ನಾವು ಲಿರಿಕ್ಸ್ ಗೊತ್ತಿಲ್ಲದ ಯಾವ್ದು ಹೇಳಕ್ಕಾಗಲ್ಲ. ಇದು ಮುಂಗಾರು, ಅಲ್ಲಿ ಇನ್ನೊಂದು ಹೇಳಿ, ಇನ್ನೊಂದು ಯಾವ್ದೋ ಒಂದು ಚೆನ್ನಾಗಿ. ಇಲ್ಲ ಇಲ್ಲ, ನಮಗೆ ಈಗ ಇಷ್ಟೊಂದು ಹೇಳ ಸೇಜಲ್ ಇಲ್ಲ, ನೀವು ಒಂದು ಸಾಂಗ್ ಹೇಳಿ ಅಂತ ಹೇಳಿದ್ರಿ. ಅಲ್ಲ ಅಲ್ಲ, ಒಂದ್ ನಿಮಿಷ ಆಯ್ತು ಸರಿ. ಅದೇ ಎಲ್ಲ ಒಂದು ಆಫೀಸ್ ರೂಮ್ ಅಲ್ಲಿ ಎಲ್ಲ ಕುತ್ಕೊಂಡು ಡೈಲಾಗ್ ಬರ್ತಾರೆ ಲಾಸ್ಟ್ ಗೆ ತುಳಸಿ ಪ್ರಸಾದ್, ಅದು ನಂಗೆ ಭಾರಿ ಇಷ್ಟ ಆಯ್ತು ಮಾತ್ರ. ಇಲ್ಲ, ನಮಗೆ ಅದು ಡೈಲಾಗ್ ಎಲ್ಲ ನಾವು ಬರ್ದು ಇಟ್ಕೊಂಡಿಲ್ಲ. ಹಂಗೆ ನಮಗೆ ಜಾಸ್ತಿ ಮರು ಯಾವ್ದು ಯಾವ್ದೇ ಬಯಟ್ ಹೊಡಿದ್ರು ನಮಗೆ ಏನು ಜ್ಞಾಪಕ ಇರೋದಿಲ್ಲ. ಅಣ್ಣ ಮರು ಅಂತ ಇವಾಗ ನಾವು ಮಾತಾಡಿದ್ದಾರ ನೆನಪಿದೆ, ಕಾಲ್ ಮಾಡಿದ್ದು ಮತ್ ನಿಮ್ ಫಂಕ್ಷನ್ ಗೆಲ್ಲ ಇದ್ ಮಾಡ್ಬಿಡ್ಬೇಕು. ಈ ತರ ನೋಡಿ, ನೀವ್ ಈ ತರ ಮಾತಾಡಿದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ ಫಂಕ್ಷನ್ ನಮ್ ಬರೋದೇ ಇಲ್ಲ. ಆಮೇಲೆ ಕರೆಕ್ಟ್ ಅವ್ರಿಗೆ ಹೇಳಿ, ಅವ್ರಿಗೆ ಹೇಳಿಲ್ವಾ ನಮಗೆ? ಈ ತಾನೇ ಹೇಳಿದಿಂತಾನೆ, ನಮ್ ತಂಡ ಬೇಜಾರ್ ಮಾಡ್ರೆ ನಾನು ಸಿಟ್ ಮಾಡ್ಕೋದಿ ಅಂತ ಹೇಳಿದೀನಿ ತಾನೆ. ನೀವ್ ತುಂಬಾ ಶಾರ್ಟ್ ಟೆಂಪರ್ ಇದ್ದೀರಪ್ಪ. ಹಂಗ್ ಮಾತಾಡಿದ್ ತಪ್ಪು ತಾನೆ ನಿಮ್ದು? ಅಲ್ಲ, ನಾವ್ ಸ್ಟೇಜ್ ಮೇಲೆ ಕರೆದಾಗ ನೀವು ಬಂದು ಅಲ್ಲಿ ಮಾಡ್ತೀವಿ ಬೇಕಾದ್ರೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ನಮಗೆ ಇಲ್ಲಿ ಮೀಡಿಯಾ ಕಾಲ್ ಎಲ್ಲ ಬರ್ತಾ ಇದ್ದ, ನಾವ್ ಏನ್ ಮಾಡಣ? ನೀವ್ ನೋಡಿ ಸ್ವಲ್ಪ ಅವ್ರಿಗೆ ಕೊಡಿ, ನೀವು ಬೇಜಾರ್ ಮಾಡ್ತೀರ ನಮಗೆ. ಆಯ್ತು, ನಮ್ಗೆಲ್ಲ ಬೇಜಾರ್ ಮಾಡ್ತಾರೆ. ಹಲೋ ಅಣ್ಣ, ನೋಡೋಣ ಫ್ಯಾನ್ಸಿಗೆಲ್ಲ ನೀವು ಬೇಜಾರ್ ಮಾಡ್ತಿದ್ದೀರಾ, ಹಿಂಗ್ ಮಾಡಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತಣ. ನಮಗೆ ಬೇಜಾರ್ ಮಾಡ್ರೆ ನಿಮಗೆ ಪರವಾಗಿಲ್ವಾ ಅಣ್ಣ? ಫ್ಯಾನ್ಸ್ ನೀವೇನಾದ್ರು ಸ್ವಲ್ಪ ಈ ತರ ರಾಂಗ್ ಮಾತಾಡ್ಲಿ ಅಂದ್ರೆ ಹುಡುಗರ ಮನ್ಸಿಗೆ ಇನ್ನ ಸ್ವಲ್ಪ ಫಿದಾ ಆಗ್ಬಿಡ್ತಿದ್ರಣ್ಣ. ನೀವ್ ಇಲ್ಲೇ ಸಿಟ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗಿ ಹೇಳ್ತೀರಾ ನೀವು? ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಹೋಗಿ ಏನಾದ್ರು ಹೇಳ್ತೀರಾ ನೀವು? ಸುಮ್ನೆ ಹಿಂಗೆ ಈ ತರ ಸಿಟ್ ಸಿಟ್ ಮಾಡ್ಕೊಂಡ್ರೆ ಎಲ್ಲ ತಾಳ್ಮೆಯಿಂದ ಇರ್ಬೇಕಣ. ನೀವು ತಾಳ್ಮೆಯಿಂದ ಇರೋ ನಮಗೆ ಬಿಡ್ತಾ ಇದ್ದೀರಾ ನೋಡಿ. ನಮಗೆ ನಮಗೆ ಗೊತ್ತು, ನಾವ್ ಎಲ್ಲಾರ ಕಡೆಯಿಂದ ತಾಳ್ಮೆಯಿಂದ ಇರ್ತೀವಿ. ಅವ್ರು ಯಾವ ತರ ರೇಕ್ಸಿದ್ರು ಗೊತ್ತು ನಮಗೆ? ಹ್ಞೂ ಅಣ್ಣ, ಕರೆಕ್ಟ್ ಕರೆಕ್ಟ್ ಅಣ್ಣ. ನಿಮ್ ತಪ್ಪು ಇಟ್ಕೊಂಡ್ ನಮಗ್ ಮಾತಾಡೋದು ತಪ್ಪಲ್ಲ ಇವ್ರೆ, ಆಯ್ತಾ? ನಾವು ಈಗ ತಾನೇ ಬೆಳಿತಿರೋ, ನಾವು ಕಾಮನ್ ಮ್ಯಾನು, ಆಯ್ತಾ? ಮಾತಾಡ್ಸ್ಬೇಕಾದ್ರೆ ಯಾವ ತರ ಮಾತಾಡ್ಸ್ಬೇಕಂತ ಮಾತಾಡ್ಸಿ, ಶಾಟ ಪಾಠ ಅಂತ ನಮಗೂ ಮಾತಾಡಕ್ ಬರುತ್ತೆ. ಇಲ್ಲ ಅಣ್ಣ, ಅದೇ ನಮಗ್ ಸ್ವಲ್ಪ ನಿಮಗ್ ಬೇಜಾರಾಯ್ತೆ ಅಂತ ಅಲ್ಲ, ಈಗ ನಮಗ್ ಫೋನ್ ಕಾಲ್ ಬರ್ತೈತೆ, ನಾವ್ ಯಾರ್ದು ಎತ್ತುತ್ತೆ ಇಲ್ಲ ಗೊತ್ತಾ? ಕರೆಕ್ಟ್ ಅಣ್ಣ. ಅಂತದ್ರಲ್ಲಿ ನೀವು ಈ ತರ ಹೇಳ್ಬಿಟ್ಟು, ನಾನ್ ನಿಜವಾಗ್ಲು ನೀವ್ ಈ ತರ ಎಲ್ಲ ಮಾತಾಡಿದ್ರೆ ನಮಗೇನು ಬೇಜಾರಿಲ್ಲ, ನಮಗೆ ಸಖತ್ ಬೇಜಾರಾಗುತ್ತೆ ಮಾತ್ರ. ನಾನ್ ಬೇಜಾರ್ ಮಾಡ್ಕೊಂಡು ಬೇರೆ ಬೇಜಾರ್ ಮಾಡ್ಕೋತಾರೆ. ನಮ್ಮ ಶಿವಮೊಗ್ಗದಲ್ಲಿ ಇನ್ನೊಂದಾಗಿತ್ತಣ್ಣ, ಏನಂದ್ರೆ ಜೈ ಕರ್ನಾಟಕ ಸಂಘದವರೆಲ್ಲ ನಿಮ್ಮನ್ನ ತುಳಿತೀವಿ, ಹೊಡಿತೀವಿ, ಹುಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಕರ್ದಿದ್ವಿ ನಾವು, ತುಂಬಾ ಹೋರಾಡಿ. ನಿಮಗ್ ಕಣ್ಣಿಗೆ ಕಾಣಿಸ್ತಾನೆ ಮುಂದೆನೆ. ನಮಗೆ ನೀವು ಆತರ ಅಂದ್ರೆ ನಮ್ಗೆ ಯಾರು ಇದ್ ಮಾಡ್ತಾರೆ? ಅಲ್ಲ ಅಲ್ಲ, ಹೇಳಿದ್ದು ನಾವು ಸಪೋರ್ಟ್ ಮಾಡಿ ಅಣ್ಣ, ಸಪೋರ್ಟ್ ಮಾಡಿ. ನಿಮಗ್ ಕಣ್ಣಿಂದ ಏನೋ ಗೊತ್ತಿಲ್ಲ, ಕಣ್ಣಿಂದ ಆಗ್ದಿರೋದಂತೂ ತುಂಬಾ ನಡೆದಿದೆ ಅಣ್ಣ. ನಮಿಗೂ ಗೊತ್ತು ಕಣ್ರಿ, ನಮಗೂ ಡೈರೆಕ್ಟ್ ಆಗಿ ನಮ್ಮ ಆಸನದಲ್ಲಿ ನಾವು ಬೈಸ್ಕೊಂಡಿದ್ದಾರೆ ಅಣ್ಣ. ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ ಅವರು, ನೀವು ಕನ್ನಡ ಹಾಡ್ ಮಾಡ್ತೀರಾ, ರಾಜ್ಕುಮಾರ್ ಹಾಡ್ಗಳನ್ನೆಲ್ಲ ಹಾಡ್ ಮಾಡ್ತೀರಾ, ಶಾಟ ತರ ಆಡ್ತಿದ್ದೀರಾ, ತುಂಡಿ ಮಗ ತುಳೆ ಮಗ ಮಿಂಡ್ರು ಗುಡ್ದವ್ನ ಹಂಗೆ ಹಂಗೆ ಬೈತಿದ್ರಣ, ನಾವೆಲ್ಲ ಹೋಗಿ ನಿಲ್ಸಿದೀವಿ ಅವನಿಗೆ. ನೋಡಿ, ನೀವು ಕರೆಕ್ಟ್ ಆಗಿ ನಮ್ ಜೊತೆ ಮಾತಾಡಿದ್ರೆ ನಾವು ನಿಮ್ ಜೊತೆ ಕರೆಕ್ಟ್ ಆಗಿ ಕರ್ದಿದ್ದೀರಾ, ನಾವು ಬರ್ತೀವಿ ವಿತ್ ಸೆಕ್ಯೂರಿಟಿ ಬರ್ತೀವಿ. ನಮಗೆ ವಿತ್ ಬಿಟಿ ನೀವು ಸೆಕ್ಯೂರಿಟಿ ಉಂಟು, ಅಲ್ಲಿ ಯಾರು ಹೊಡಿತಾರೆ ನಾವು ನೋಡ್ತೀವಿ. ಶಿವರಾಜ್ಕುಮಾರ್ ಅಣ್ಣನು ನಮಗೆ ಪರಿಚಯ ಇದ್ದಾರೆ, ಅವ್ರಿಗೂ ನಾವು ಹೇಳ್ತೀವಿ ಬೇಕಾದ್ರೆ. ಆಯ್ತಾ, ನಿಮಗೆ ಇಷ್ಟ ಇದ್ರೆ ನಮ್ಗೆ ಕರೀರಿ, ಇಲ್ಲಾಂದ್ರೆ ನಿಮ್ ಇಷ್ಟ ಅಣ್ಣ. ನಿಮಗೋಸ್ಕರನೇ ಮಾಡ್ತಿರ್ಲಿಲ್ಲ ಅಂತೀವ ಅಣ್ಣ. ಮತ್ ನಿಮಗೆ ಗೊತ್ತು ತಾನೆ, ನಾವೇನು ಅಲ್ಲ, ನಮಗೆ ಶಾರ್ಟ್ ಟೆಂಪರ್ ಆಗಬೇಕು ಅಂತ ಏನು ಇದಿಲ್ಲ. ನಮಗೆ ಯಾರಾದ್ರೂ ಬೇಜಾರು ಮಾಡ್ರೆ ನಮ್ಗೆ ಸಡನ್ ಆಗಿ ಶಾರ್ಟ್ ಟೆಂಪರ್ ಆಗ್ತೀವಿ, ಕಂಟ್ರೋಲ್ ಆಗಿದೀವಿ ಅಂತ ನಾವು ನೀವು ಆ ತರ ಮಾತಾಡೋದು ಸರಿ ಇರಲ್ಲ. ಹೇಳ್ತೀವಿ ಆಗ ಬರ್ತೀವಿ. ಸಾರಿ ಅಣ್ಣ, ಸಾರಿ ಅಣ್ಣ. ಅಣ್ಣ ಹಂಗಾದ್ರೆ ಅಣ್ಣ, ನಿಮ್ದು ಸಾಂಗ್ ಅಣ್ಣ ಬೈ ಬರ್ತಾ ಬಂದಿದ ಅಥವಾ ನೀವೇ ಈ ತರ ಕಲ್ತಿದ ಅಣ್ಣ? ಈಗ ನಾವು 1 ವರ್ಷದಿಂದ ಕಲ್ತಿರೋದು ಅಣ್ಣ. ತುಂಬಾ ಅಣ್ಣ, ನೀವು ಬೆಳಿಬೇಕಣ್ಣ, ಬೆಳೆಯೋದು ನಾವು ಹುಡುಗರಲ್ಲ. ಹಲೋ ಅಣ್ಣ, ರಾಹುಲ್ ಅಂತ ಅಣ್ಣ ನನ್ನ ಹೆಸರು ನೆನ್ಪಿಡ್ಕೊಳ್ಳಿ ಅಣ್ಣ, ಸಾಕು. ಎಲ್ಲಾರ ಸಿಕ್ಕಿದಾಗ ನೀವು ಬೆಳೆದಾದ್ಮೇಲೆ, ಅಕಸ್ಮಾತ್ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದ್ ಸ್ವಲ್ಪ ಏನಾರ ಅಂದ್ರೆ ಸ್ವಲ್ಪ ಮಾತಾಡೋಣ, ಏನಾರ ಹೆಲ್ಪ್ಗಾದ್ರೂ ಕಾಲ್ ಪಿಕ್ ಮಾಡೋಣ. ಅಲ್ಲ, ನಾವು ಮಾಡ್ತೀವಿ ಬೇಕಾದ್ರೆ ನಾವು ನಿಮ್ಗೆ ಯಾವ ತರ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಕರೆಕ್ಟ್ ಅಣ್ಣ. ಅಲ್ಲ ಆದ್ರೆ ಅಲ್ಲ ಅಲ್ಲ ಆದ್ರೆ ಫೋನ್ ಅಲ್ಲೆಲ್ಲ ಮಾತಾಡ್ದಾಗ ನಿಮ್ಗೆ ಆಡ್ ಹೇಳಿ ಧೈರ್ಯ ಆಗಿ ಹೇಳಿ ಅಂತ ಮಾತ್ರ ಕೇಳ್ಬೇಡಿ ಅಷ್ಟೇ.
ಇಲ್ಲ ಇಲ್ಲ ಅಣ್ಣ, ಇವತ್ತೆ ಲಾಸ್ಟ್ ಬೇಕಾದ್ರೆ ನನ್ನ ವಿಡಿಯೋಸ್ ನೋಡ್ಕೊಳ್ಳಿ. ನಿಮ್ ಫ್ರೆಂಡ್ ನಮ್ಗೆ ಯಾವ ತರ ಬೈತಿದ್ದಾರೆ ಗೊತ್ತಾ ನಮಗೆ, ನಮ್ಗೆ ಎಷ್ಟು ಬೇಜಾರು ಮಾಡಿದ್ರು ಗೊತ್ತಾ? ಹಂಗೆ ಹಿಂಗೆ ಅಂತ ಹೇಳ್ತೀರಾ ಶಾರ್ಟ್ ಅಂತ, ನಮಗೇನ್ ಭಯ, ನಮಗೇನು ಭಯ ಬರೋದಿಲ್ಲ, ನಮಗೇನ್ ಬೇಜಾರಾಗಲ್ವಾ? ಹೂ ಅಣ್ಣ, ಬೇಜಾರಾಗುತ್ತೆ. ನಿಮಗೆ ತುಳಿಬೇಕು ಅಂತ ಜನ ಏನಿದಾರೋ ಅವ್ರಿಗೆ, ಅವ್ರು ಹೇಳಿದ್ದು ನಾವೆಲ್ಲ ತರ್ತಿದೀವ ಅಣ್ಣ. ಅಲ್ಲ ಅದ್ ಗೊತ್ತು, ನೀವು ಈಗ ತಾನೆ ಹೇಳ್ತಿದ್ದೀರಾ ನೀವು ಅಭಿಮಾನ ನಿಮ್ಮಲ್ಲಿ ಸಿಟ್ ಮಾಡ್ಕೊಂಡು ನೀವೇನ್ ಚಾಟಕ್ ಇರ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಾ. ಅಲ್ಲ ನಾವ್ ಹೇಳಿಲ್ಲ, ಅವ್ರು ಹೇಳಿದಾಣ. ಅದನ್ನೇ ಹೇಳ್ತಾರೆ, ನಮಗ್ ಗೊತ್ತು ನೀವು ಆತರ ಹೇಳಿಲ್ಲ ಅಂತ, ನಮಗ್ ಆತರ ಈಗ ಕೇಳಿಸ್ತ ಅದಕ್ಕೆ ಹಂಗ ಹೇಳಿದ್ದು. ಇರ್ಲಿ ಇರ್ಲಿ ಅಣ್ಣ, ಕೇಳ್ಸಿದ್ರೆ ಸಾರಿ ಅಣ್ಣ. ಆಯ್ತು, ಅಲ್ಲ ಹಂಗಲ್ಲ, ಒಂದು ಒಂದು ಇಲ್ಲಿ ಹಲೋ ಅಣ್ಣ, ನಮಗೆ ಒಂದು ಸೆಲೆಬ್ರಿಟಿ ಆಗ್ಬಿಟ್ಟು ನಮಗೆ ಅಯ್ಯೋ ಬಾರಿ ಇದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ನೊಂದು ಆಯ್ತಾ, ನಾವ್ ಈಗ ತಾನೆ ಸೆಲೆಬ್ರಿಟಿ ಆಗ್ತಿರೋರು, ಮಾತಾಡ್ಬೇಕಾದ್ರೆ ನಾವ್ ಸ್ಮೂತ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ನೀವು ಸ್ಮೂತ್ ಆಗಿ ಮಾತಾಡಿ. ನೀವು ನಮ್ ಮನ್ಸಿಗೆ ಬೇಜಾರು ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಮಗೂ ಆಟೋಮೆಟಿಕ್ ಅಲ್ಲಿ ಬೇಜಾರಾಗುತ್ತೆ. ಯಾಕಂದ್ರೆ ಹಾ, ಅವ್ರು ನಿಮ್ ಫ್ರೆಂಡ್ ಯಾರು ನಮಗ್ ಹೇಳ್ತಾ ಇದಾರೆ ನೀವು ಬೇಜಾರು ಮಾಡಿದ್ದೀರಾ ಅಂತ. ನಾವ್ ಕಷ್ಟ ಇದ್ದಾಗ ಅವನಿಗೆ ಅಣ್ಣ ಬೇಜಾರಾಗ್ಯಾರ, ಅಣ್ಣಂಗೆಲ್ಲ ಬೇಜಾರು, ಅಣ್ಣಂಗೋಸ್ಕರ ನಾವೆಲ್ಲ ಮಾಡ್ತೀವಿ ಅಂದ್ರೆ ಅಣ್ಣಂಗ್ ಬೇಜಾರು ಮಾಡ್ತೀರಾ ನೀವು? ಆಯ್ತು ನೋಡಿ, ನೀವು ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಾವು ಡೇಟ್ ಕನ್ಫರ್ಮ್ ಮಾಡಿ, ಆಮೇಲೆ ಇದ್ರದ್ದೆಲ್ಲ ವಿಡಿಯೋ ಎಲ್ಲ ಕಳಿಸಿ, ಫೋಟೋ ನೀವು ಫಿಕ್ಸ್ ಮಾಡಿ ನಿಮಗೆ ಎಲ್ಲ ಇದೆಲ್ಲ ಕಳಿಸಿ, ಬ್ಯಾನರ್ ಎಲ್ಲ ನೀವು ಸೆಲೆಕ್ಟ್ ಮಾಡೋಣ, ಆಮೇಲೆ ಪಾಂಪ್ಲೆಟ್ ಎಲ್ಲ ಮಾಡೋಣ ಅಂತಿದೀವಿ. ಅದ್ ನೀವು ಸೆಲೆಕ್ಟ್ ಮಾಡಿ ನಿಮ್ ಇಷ್ಟ ನೀವು ಮಾಡ್ಕೊಳ್ಳಿ ನಿಮ್ದು ಇದು. ಸರಿ ಅಣ್ಣ, ಸರಿ ಅಣ್ಣ, ತೋಳಿ ಅಣ್ಣ. ಆಯ್ತಾ, ಅಲ್ಲ ನಮಗೆ ಅಲೋ ಅಣ್ಣ, ಒಂದು ಜ್ಞಾಪಕ ಇಟ್ಕೊಂಡಿರಿ, ನಮ್ಗೆ ಶಿವಮೊಗ್ಗದಲ್ಲಿ ಫ್ಯಾನ್ಸ್ ಅಲ್ಲ, ನಮಗೆ ನಾವು ಎಲ್ಲಾ ಕಡೆನೂ ಹೇಳಿದ್ವಿ ಶಿವಮೊಗ್ಗದಲ್ಲಿ ಫ್ಯಾನ್ಸ್ ಇದಾರೆ. ನಿಮ್ಮ ಹೆಸರು ಹೇಳಿಲ್ದಲ್ಲೇ ಇರ್ಬೋದು, ನೀವು ಮಾತಾಡಿದ್ರೆ ಮುಂಚೆ ನಮಗೆ ಗೊತ್ತು ತಾನೆ, ನಮಗೆ ಶಿವಮೊಗ್ಗದಲ್ಲಿ ಬಾರಿ ಬಾರಿ ಇದಾರೆ ಫ್ಯಾನ್ಸ್, ಬೇರೆ ಬೇರೆ ಗುಂಪಲ್ಲೂ ನಮಗೆ ರಿಜಿಸ್ಟ್ರೇಷನ್ ಮಾಡಿ ಇದ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ, ಅದು ಶಿವಮೊಗ್ಗದಲ್ಲಯ್ಯ. ಆಯ್ತಾ, ನಮಗೆ ಇಲ್ಲೇ ಬೆಂಗಳೂರಲ್ಲಯ್ಯ ವಿಶ್ವಾಸ್ ಅನ್ನೋರು ಇದಾರೆ. ನಮಗೆ ಈ ತರ ನೀವು ಬೇಜಾರು ಮಾಡಿದಿರಿ ಅಂತ ಅವ್ರು ಹೇಳಿದ್ರೆ ಅವ್ರು ಬಾರಿ ಬಾರಿ ಇದ್ ಮಾಡ್ತಾರೆ. ಆದ್ರೆ ನಾವ್ ಮಾತ್ರ ಡೇಟ್ ಈಗ ಸದ್ಯಕ್ಕೆ ಅಂತೂ ಕೊಡಕ್ ಆಗೋದಿಲ್ಲ ಹೇಳಿದ್ವಿ ಅಣ್ಣ. ಆಮೇಲೆ ಅಲೋ ಅಣ್ಣ, ಅಲೋ, ಆಮೇಲೆ ಇನ್ನೊಂದು ನಾವು ಹೇಳಕ್ ಹೇಳಿ, ನಾವು ಈಗ ತಾನೆ ನಾವು ಸೆಲೆಬ್ರಿಟಿ ಆಗಿರೋದು, ನಮಗೆ ಅಷ್ಟು ಇದ್ರಲ್ಲಿ ದೊಡ್ಡ ದೊಡ್ಡ ಮಾತಾಡೋರಷ್ಟು ನಮಗೆ ಮಾತಾಡಕ್ ಬರೋದಿಲ್ಲ, ಅವರಷ್ಟು ಕಂಟ್ರೋಲ್ ಆಗಿ ಇರಕ್ ಬರಲ್ಲ ನಮಗೆ. ಈಗ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.